ಇಲ್ಲದಿದ್ದರೆ ನೀವು ಎಲ್ಲರೂ ನನ್ನ ಮೇಲೆ ಕೌತುಕ ಮಹಾಕಾವ್ಯ ಬರೆಯುತ್ತಿದ್ದೀರಿ. ಚಾರ್ವಿಯ ವಿಧಾನದ ಜೊತೆಗೆ ನನ್ನ ವಿಧಾನವನ್ನು ಜೋಡಿಸಬೇಕಲ್ಲ. ನನ್ನ ವಿಧಾನಕ್ಕೆ ಸಮರ್ಪಕ ವಿಧಾನ ರಚಿಸಿ ಗಣೇಶ. ಅವಶ್ಯವಾಗಿ. ಕೈಲಾಸದಲ್ಲಿ ಒಂದು ಸುಂದರವಾದ ಶಿವಾಲಯವಿತ್ತು ಮತ್ತು ಆ ಶಿವಾಲಯದಲ್ಲಿ ಶಿವ ಹಾಗೂ ಶಕ್ತಿಯ ಸಂಪೂರ್ಣ ಕುಟುಂಬ ಆನಂದದಿಂದ ವಾಸ ಮಾಡುತ್ತಿತ್ತು. ಅದೇ ಶಿವಾಲಯದಲ್ಲಿ ಪ್ರಥಮ ಪೂಜ್ಯ ಶ್ರೀ ಗಣೇಶನ ಜನ್ಮವಾಯಿತು. ಮತ್ತು ಈ ಶಿವಾಲಯದಲ್ಲಷ್ಟೇ ಅಲ್ಲ, ಸಂಪೂರ್ಣ ತ್ರಿಲೋಕದಲ್ಲಿಯೇ ಅನೇಕ ಲೀಲೆ ಮಾಡಿರುವರು. ಮತ್ತು ಅವರು ಭೂಲೋಕದ ಮೇಲೆ ಎಲ್ಲರ ಪ್ರೀತಿಯ ದೇವರು ಎನಿಸಿಕೊಂಡರು. ಆದರೆ ಇಂತಹ ಪ್ರೀತಿಯ ದೇವರ ಶಿವಾಲಯಕ್ಕೆ ಛಾವಣಿಯೇ ಇಲ್ಲ. ಏಕೆಂದರೆ ಸೂರ್ಯೋದಯಕ್ಕೆ ಸೂರ್ಯದೇವ ಹಾಗೂ ಚಂದ್ರೋದಯಕ್ಕೆ ಚಂದ್ರದೇವ ಆದಿಶಕ್ತಿಯ ಚರಣ ಸ್ಪರ್ಶಿಸಿದ ನಂತರವೇ ತಮ್ಮ ನಿತ್ಯದ ಕಾರ್ಯ ಆರಂಭಿಸುತ್ತಾರೆ.